ನಮ್ಮ ದೇಶದಲ್ಲಿ 70% ಹೆಣ್ಮಕ್ಕಳು ಕೆಲಸ ಮಾಡುತ್ತಿರುವಂತಹ ಒಂದು ಉದ್ಯಮ ಯಾವುದು ಅಂತ ಗೊತ್ತಾ? ಕೈಮಗ್ಗ. ಮೊದಲು ನಮಗೆ ಅಟ್ಲೀಸ್ಟ್ ಒಂದು 50 ಕಿಲೋಮೀಟರ್ ಹೋದರೆ ಒಂದು ಕೈಮಗ್ಗನಾದರೂ ಕಾಣ್ತಾ ಇತ್ತು, ಆದರೆ ಇತ್ತೀಚೆಗೆ ಯಾವುದು ಕಾಣಿಸ್ತಾ ಇಲ್ಲ. ಕೇವಲ ಗ್ರಾಮೀಣ ಅಥವಾ ಅರೆ ಗ್ರಾಮೀಣ ಒಂದು ಜಾಗಗಳೇನಿದೆ ಅಲ್ಲಿ ನಮಗೆ ಈ ಮಗ್ಗಗಳು ಸಿಗ್ತಾ ಇದೆ. ಆದರೆ ಅವರು ಅವರ ಒಂದು ಸ್ಟೈಲ್, ಅಂದರೆ ಮುಂಚೆ ಏನು ಸ್ಟೈಲ್ ಇತ್ತು ಆ ಸ್ಟೈಲಲ್ಲಿ ಮಾಡೋದ್ರಿಂದ ಅವರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೂಡ ಸಿಗ್ತಾ ಇಲ್ಲ. ಈ ಒಂದು ಮಗ್ಗಕ್ಕೆ ಎಷ್ಟು ದೊಡ್ಡ ಬೆಲೆ ಇದೆ ಅಂತಂದರೆ ಅದು ನಮ್ಮ ದೇಶದ ಒಂದು ಗರಿಮೆನೇ ಆಗಿದೆ, ಒಂದು ಹೆರಿಟೇಜ್ ಆಗಿದೆ ನಮ್ಮ ಈ ಒಂದು ಹ್ಯಾಂಡ್ಲೂಮ್ ಬಿಸ್ನೆಸ್. ಹಾಗಾದರೆ ಇಲ್ಲಿ ಯಾವೆಲ್ಲ ಕೊರತೆಗಳನ್ನು ನಾವು ತುಂಬಿದ್ರೆ ಅವ್ರಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ, ಈ ಒಂದು ಕೈಮಗ್ಗದ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರೆ ಅವರಲ್ಲಿ ಯಾವೆಲ್ಲ ಕೊರತೆಗಳಾಗ್ತಾ ಇದೆ, ಏನಕ್ಕೆ ಅವರು ಹಿಂದುಳಿದಿದ್ದಾರೆ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಲಿ ಗೌರ್ಮೆಂಟ್ ಯಾವೆಲ್ಲ ಸ್ಕೀಮ್ಸಿಂದ ಈ ಒಂದು ಕೈಮಗ್ಗದ ಬಿಸ್ನೆಸ್ ಏನಿದೆ, ಹ್ಯಾಂಡ್ಲೂಮ್ ಬಿಸ್ನೆಸ್, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದನ್ನು ಮೇಲ್ತರೋದಕ್ಕೆ ಅಂತ ಏನೆಲ್ಲ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನಮ್ಮ ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವ ಬಟ್ಟೆಯಲ್ಲಿ 19% ನಮಗೆ ಕೈಮಗ್ಗದಿಂದ ಬರುತ್ತೆ. ಅಂದರೆ ಈ ಒಂದು ಇಂಡಸ್ಟ್ರಿ ಎಷ್ಟು ಬೆಳೆದಿದೆ ಅಥವಾ ಬೆಳೀತಾ ಇದೆ ಅಂತ ನೋಡಿ, ಇದಕ್ಕೆ ಸರಿಯಾದ ಸಪೋರ್ಟ್ ಸಿಕ್ತು ಅಂತಂದರೆ ಯಾವ ರೀತಿ ಬರುತ್ತೆ? ಇವರು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಅಂದರೆ ಇವತ್ತಿನ ಏನು ಟೆಕ್ನಾಲಜೀಸ್ ಇದೆ, ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಳ್ತು ಅಂತಂದರೆ, ಇವತ್ತು ಏನು ಈ ದೊಡ್ಡ ದೊಡ್ಡ ಒಂದು ಬ್ರ್ಯಾಂಡ್ ನೇಮ್ಸ್ ಇಟ್ಕೊಂಡು ಕೈಮಗ್ಗದಿಂದಾನೇ ನಮ್ಗೆ ಹ್ಯಾಂಡ್ಲೂಮ್ ಸ್ಯಾರೀಸೇ ಬರ್ತಾ ಇದೆ. ಕೆಲವೊಂದು ಬ್ರ್ಯಾಂಡ್ಸ್ಗೆ ನಾವು ಹೋಯಿತು ಅಂತಂದರೆ ಬ್ರ್ಯಾಂಡ್ ಹೆಸರುಗಳು ಬೇಡ, ಆದರೆ ಪ್ರತಿಯೊಬ್ಬರು ಸೀರೆನ ಖರೀದಿಸಿರ್ತೀರಿ, ನಾವು ನೇಯ್ದಿರೋದು ಇದು ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ನೇಯ್ಕಾರರು ನೇಯೋದು ಬೇರೆ, ಇವ್ರು ನೇಯೋದು ಬೇರೆನಾ? ಖಂಡಿತವಾಗ್ಲೂ ಅಲ್ಲ. ಕೆಲಸ ಅದೇ, ಆದರೆ ಅವರಿಗೆ ಈ ಟೆಕ್ನಾಲಜಿ ಗೊತ್ತಿಲ್ಲದೆ ಅವ್ರು ಇನ್ನೂ ಹಿಂದುಳಿದಿದ್ದಾರೆ. ಯಾರಿಗೆ ಟೆಕ್ನಾಲಜಿ ಗೊತ್ತೋ ಅವರು ಮುಂದೆ ಬಂದು ಈ ಒಂದು ಬ್ರ್ಯಾಂಡ್ಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ತಮ್ಮ ಸೀರೆ ಆಗಿರ್ಬೋದು ಅಥವಾ ಏನೇ ಕುರ್ತಾ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಏನೆಲ್ಲ ಸೌಲಭ್ಯಗಳು ಸಿಕ್ಕಿದ್ರೆ ಇವರು ಕೂಡ ತಮ್ಮ ಒಂದು ಬಿಸ್ನೆಸ್ನ ಮೇಲ್ಮಟ್ಟಕ್ಕೆ ತರ್ಬೋದು, ಯಾವೆಲ್ಲ ಕೊರತೆಗಳಿದೆ ಅದರ ಮೇಲೆ ಗಮನ ಹರಿಸೋಣ. ನೂಲು, ಬಣ್ಣಗಳು, ಹತ್ತಿ, ರೇಷ್ಮೆ ಮತ್ತು ಸೆಣಬುಗಳಂತಹ ಕಚ್ಚಾ ವಸ್ತುಗಳು ಅವ್ರಿಗೆ ಹತ್ತಿರದಲ್ಲಿ ಸಿಗಬೇಕು. ಯಾಕಂದರೆ ಅಲ್ಲಿ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಬಿದ್ದರೆ ಅವರು ಕೂಡ ಯೋಚನೆ ಮಾಡ್ತಾರೆ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀನಿ, ಇಲ್ಲಿ ಇಷ್ಟು ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಕಚ್ಚಾ ವಸ್ತುನ ತರೋದಕ್ಕೆ ಹೋಗಬೇಕು, ಫಿನಿಷಿಂಗ್ ಆದಮೇಲೆ ಮಾರಾಟ ಮಾಡೋದಕ್ಕೆ ಒಂದು. ಸೊ ಇಲ್ಲಿ ಎಲ್ಲ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗಬೇಕಾದ್ರೆ ಆದಾಯ ಎಲ್ಲಿ ಬರುತ್ತೆ, ಲಾಭ ಎಲ್ಲಿ ಬರುತ್ತೆ? ಸೊ ಈ ಪ್ರಾಡಕ್ಟ್ಸ್ ಅವ್ರಿಗೆ ಈಸಿಯಾಗಿ ತಲುಪೋ ಹಾಗೆ ನಾವು ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಅವರು ಕೂಡ ಒಂದು ಹೆಜ್ಜೆ ಅಟ್ಲೀಸ್ಟ್ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕುಗ್ಗೋಗಿರೋ ಒಂದು ಬೆನ್ನಿಗೆ ಒಂದು ಸ್ಟ್ರೆಂತ್ ಸಿಕ್ಕಿದಂಗಾಗತ್ತೆ, ಒಂದು ಬಲ ಸಿಕ್ಕಿದಂಗಾಗತ್ತೆ. ನಮ್ಮ ಈ ಹ್ಯಾಂಡ್ಲೂಮ್ಸ್ ಏನಿದೆ ಇವೆಲ್ಲ ವಿದೇಶಕ್ಕೂ ಕೂಡ ರಫ್ತಾಗ್ತಿದೆ. ಅಂದರೆ ಈ ಇಂಡಸ್ಟ್ರಿ ದಿನೇ ದಿನೇ ಬೆಳೀತಾ ಇದೆ. ಇಲ್ಲಿ ಯಾಕೆ ಇವರು ಬೆಳೀತಾ ಇದ್ದಾರೆ ಅಂತಂದರೆ ಇವರ ಬಳಿ ಹಣ ಇದೆ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಇನ್ವೆಸ್ಟರ್ಸ್ ಇದ್ದಾರೆ, ಇಲ್ಲ ಅಂತಂದರೆ ಬ್ಯಾಂಕ್ಸ್ ಇದೆ ಲೋನ್ ಕೊಡೋದಕ್ಕೆ. ಆದರೆ ನಮ್ಮ ಜನರಿಗೆ ಯಾರು ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿದ್ದಾರೆ ಅವ್ರಿಗೆ ಬ್ಯಾಂಕ್ ಸ್ಕೀಮ್ಸ್ ಬಗ್ಗೆ ಗೊತ್ತಿಲ್ಲ. ಯಾವ ವೆಬ್ಸೈಟಲ್ಲಿ ನಾನು ಹೇಗೆ ಹೋಗಿ ಯಾವ ಒಂದು ಇನ್ಫಾರ್ಮೇಷನ್ನ ತಗೊಳ್ಬೇಕು ಅಥವಾ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಕೋರ್ಸ್ ಅವಾಗ ಯಾವುದೇ ಸ್ಕಿಲ್ ಹೇಳ್ಕೊಡುವಂಥ ಕ್ಲಾಸಸ್ ಇರಲಿಲ್ಲ, ನೀವೇ ಮಾಡ್ಕೊಂಡು ಬಂದಿರೋದು. ಆದರೆ ಟೆಕ್ನಾಲಜಿ ಬದಲಾಗ್ತಾ ಇದ್ದ ಹಾಗೆ ಒಂದಷ್ಟು ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಈ ಸ್ಕಿಲ್ಸ್ನ ನೀವು ಕಾಲಕ್ಕೆ ತಕ್ಕಂತೆ ಡೆವಲಪ್ ಮಾಡ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಏನು ಕಾಂಪಿಟೇಟಿವ್ ವರ್ಲ್ಡ್ ಇದೆ ಇಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಹಿಂದುಳಿಯೋದಿಲ್ಲ, ಅವ್ರ ಜೊತೆ ಭುಜಕ್ಕೆ ಭುಜ ಕೊಟ್ಟು ನೀವು ಕೂಡ ಒಂದು ಹೆಜ್ಜೆ ಓಡಾಡ್ತಾ ಇರ್ತೀರ. ಸೊ ಈ ಸ್ಕಿಲ್ಸ್ ಎಲ್ಲ ನೀವು ಎಲ್ಲಿ ನೋಡ್ಬೋದು, ಅದಕ್ಕೆ ತಕ್ಕಂತಹ ವಿಡಿಯೋಸ್ ಎಲ್ಲಿ ನೋಡ್ಬೋದು, ಪ್ರತಿಯೊಂದನ್ನು ನಾನು ಈ ವೆಬ್ಸೈಟ್ಸಲ್ಲಿ ತಿಳಿಸ್ತೀನಿ. ಇದು ಕೇವಲ ಗೌರ್ಮೆಂಟ್ನ ವೆಬ್ಸೈಟ್, ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲೇ ಸಿಗುತ್ತೆ. ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ಕಾರ್ಯಕ್ರಮ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮಲ್ಲಿ ರಾ ಮೆಟೀರಿಯಲ್, ಟೆಕ್ನಾಲಜಿ, ಡಿಸೈನ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರತಿಯೊಂದು ಸಪೋರ್ಟ್ ನಮ್ಮ ವೀವರ್ಸ್ಗೆ ಅಂದರೆ ನೇಕಾರರಿಗೆ ಕೊಡ್ತಾರೆ. ಇದರ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಮತ್ತೊಬ್ಬರ ಮೇಲೆ ನಾವು ಡಿಪೆಂಡ್ ಆಗದೆ ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ, ನಾವು ಏನು ಬೇಕೋ ಅದನ್ನು ಮಾಡ್ತೀವಿ. ಅಫ್ಕೋರ್ಸ್ ನೀವು ಎಷ್ಟೋ ವರ್ಷಗಳಿಂದ ಈ ಒಂದು ಉದ್ಯಮವನ್ನು ನಡೆಸ್ಕೊಳ್ತಾ ಬಂದಿದ್ದೀರಿ, ಆದರೆ ಇವತ್ತಿಗೆ ಏನು ಬೇಕು ನಿಮಗೆ ಒಂದು ಅಪ್ಗ್ರೇಡ್ ಆಗೋದಕ್ಕೆ, ಕೇವಲ ಟೆಕ್ನಾಲಜಿ. ಹಾಗೆ ಯಾವ ರೀತಿ ನೀವು
ಅಪ್ಗ್ರೇಡ್ ಆದರೆ ನಿಮ್ಮ ಟೈಮ್ನ ಕೂಡ ನೀವು ಉಳಿಸ್ಕೋಬಹುದು. ಯಾಕಂದರೆ ಅವಾಗ ನಾವು ಕೈಯಿಂದ ಮಾಡ್ತಿದ್ವಿ, ನಂತರ ಪವರ್ ಬಂತು, ನಂತರ ಈಗ ಇನ್ನೊಂದೇನೋ ಮೆಷಿನ್ ಬಂದಿರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮದೇ ಆದ ಒಂದು ಬ್ರ್ಯಾಂಡ್, ಅಫ್ಕೋರ್ಸ್ ಒಂದು ದೂರದ ಮಾತು, ಬಟ್ ಸ್ಟಿಲ್ ನೀವು ಯೋಚನೆ ಮಾಡಿದ್ರೆ ಅದನ್ನು ಕೂಡ ಮಾಡ್ಬೋದು. ಒಂದು ಉದಾಹರಣೆ ಕೊಡೋದಕ್ಕೆ ಬಯಸ್ತೀನಿ. ನಾನು ರೀಸೆಂಟಾಗಿ ಹಬ್ಬಕ್ಕೆ ಹೋಗಿ ಒಂದು ರೇಷ್ಮೆ ಸೀರೆ ತಗೊಂಡೆ. ಅಮ್ಮ, ಇದು ನಾವು ಮೆಷಿನಿಂದ ಮಾಡಿರೋದಲ್ಲ, ನೇಯಿಸಿರೋದು, ಸೊ ಇಷ್ಟು ಕಾಸ್ಟ್ಲಿ ಅಂತ 24,000 ಅವರು ನನಗೆ ರೇಟ್ ಹೇಳ್ತಾರೆ. ನಾನು ಅವಾಗ ಜಸ್ಟ್ ಯೋಚನೆ ಮಾಡ್ತೀನಿ, ಈ ಬ್ರ್ಯಾಂಡ್ ಅವ್ರಿಗೆ 24,000 ನಾವು ಕೊಡೋದು ದೊಡ್ಡದಲ್ಲ, ಕೊಟ್ಬಿಡ್ಬೋದು. ಆದರೆ ಇದೇ ನಾವೇನಾದರೂ ಆ ಒಂದು ಮಗದಿಂದ ತಂದಿದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅದು ಹೆಲ್ಪ್ ಆಗಿರ್ತಿತ್ತು ಅಂತ. ಸೊ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ನಿಮ್ಮ ಡಿಸೈನ್ಸ್ ಆಗಿರ್ಬೋದು ಅಥವಾ ವೀವಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು ಇದನ್ನು ಬದಲಾಯಿಸ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಬಿಸ್ನೆಸ್ ಏನಿದೆ ಇದಕ್ಕೆ ಕಾಂಪಿಟೇಷನ್ ನೀವು ಕೊಡೋದಕ್ಕೆ ಸಾಧ್ಯವಾಗಿರುತ್ತೆ. ಈ ಒಂದು ಸಪೋರ್ಟ್ನ ನೀಡೋದಕ್ಕೆ ನಮ್ಮ ಗೌರ್ಮೆಂಟ್ ಕೆಲವು ಸ್ಕೀಮ್ಸನ್ನು ತಂದಿರುತ್ತೆ, ಅದನ್ನು ನೀವು ನೋಡ್ತಾ ಹೋಗಬೇಕು. ಸೊ ಈ ವೆಬ್ಸೈಟ್ನ ಯಾವಾಗಲೂ ಫಾಲೋ ಮಾಡಿ. ಏನೇ ಹ್ಯಾಂಡ್ಲೂಮ್ ಬಗ್ಗೆ ಇಲ್ಲಿ ಒಂದು ಚೇಂಜಸ್ ಇದ್ರು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅವಾರ್ಡ್ಸ್ ಕೂಡ ಇದೆ. ಸೊ ನಿಮ್ಮ ಕೆಲಸವನ್ನ ನೋಡಿ ನಿಮ್ಗೆ ಒಂದು ಗೌರವವನ್ನ ಕೂಡ ಇಲ್ಲಿ ಸಲ್ಲಿಸಲಾಗುತ್ತೆ. ಕಾಂಪ್ರಿಹೆನ್ಸಿವ್ ಹ್ಯಾಂಡ್ಲೂಮ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್. ನೀವೇನಾದ್ರೂ ದೊಡ್ಡದಾಗಿ ಒಂದು ಕೈಮಗದ ಬಿಸ್ನೆಸ್ ಮಾಡ್ತಿದ್ದೀರಾ, ಆದ್ರೆ ಅಪ್ಗ್ರೇಡೇಷನ್ ಆಗಿಲ್ಲ ಅಥವಾ ಬೇರೆ ಯಾವುದೋ ರೀತಿಯಾದಂತಹ ಒಂದು ಸಹಾಯ ನಿಮಗೆ ಬೇಕು ಅಂತಂದ್ರೆ ಈ ಒಂದು ಸ್ಕೀಮ್ ಇಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಸಿಗುತ್ತೆ. ಸೊ ನಿಮಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಅಥವಾ ಏನೇ ನಿಮಗೆ ಒಂದು ಅಪ್ಗ್ರೇಡೇಷನ್ ಬೇಕಿರ್ಬೋದು ಅಥವಾ ಲೋನ್ಸ್ ಬಗ್ಗೆ ವಿವರಗಳು ಬೇಕಿರ್ಬೋದು, ಪ್ರತಿಯೊಂದು ನಿಮಗೆ ಈ ಒಂದು ಸ್ಕೀಮ್ ನಡೆಯಲ್ಲಿ ಸಿಗುತ್ತೆ. ಹ್ಯಾಂಡ್ಲೂಮ್ ವೀವರ್ಸ್ ಕಾಂಪ್ರಿಹೆನ್ಸಿವ್ ವೆಲ್ಫೇರ್ ಸ್ಕೀಮ್. ಈ ಒಂದು ಸ್ಕೀಮ್ ನಡೆಯಲ್ಲಿ ಹ್ಯಾಂಡ್ಲೂಮ್ ವರ್ಕರ್ಸ್ ಹಾಗೂ ವೀವರ್ಸ್ ಏನಿರ್ತಾರೆ ಅಂದರೆ ನೇಕಾರ ಯಾರು ಮಾಡ್ತಾ ಇರ್ತಾರೆ, ಯಾರು ಈ ಮಗದಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಂಥವ್ರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತಗೊಂಡಿರ್ತಾರೆ, ಕೆಲವೊಂದು ಸೋಷಿಯಲ್ ಸೆಕ್ಯೂರಿಟಿನ ನೀಡಲಾಗುತ್ತೆ ಯೂನಿವರ್ಸಲ್ ಆಗಿ. ಹಾಗೆ ಇದನ್ನ ರೀಸನೇಬಲ್ ಆಗಿ ಇವರು ಪ್ರೈಸ್ ಮಾಡಿಟ್ಟಿರ್ತಾರೆ. ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಸಹ ಇಲ್ಲಿ ಸಿಗುತ್ತೆ. ನ್ಯಾಚುರಲ್ ಡೆತ್ ಆಗಿರ್ಬೋದು, ಆಕ್ಸಿಡೆಂಟಲ್ ಡೆತ್ ಆಗಿರ್ಬೋದು ಅಥವಾ ಪಾರ್ಷಿಯಲ್ ಡಿಸಬಿಲಿಟಿ ಆದ ಸಂದರ್ಭದಲ್ಲಿ ಕೂಡ ಇಲ್ಲಿ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಮ ಮಕ್ಕಳು ಏನಾದರೂ ಟೆಕ್ಸ್ಟೈಲ್ಸ್ ಬಗ್ಗೆ ಓದಬೇಕು ಅಂತಿದ್ರೆ ಅವ್ರಿಗೆ ಕೂಡ ಈ ಒಂದು ಫಿನಾನ್ಷಿಯಲ್ ಸಪೋರ್ಟ್ನ ನೀಡ್ತಾರೆ. 2,00,000 ಸ್ಕಾಲರ್ಶಿಪ್ನ ನೀಡಿ ಅವರು ಅವರ ಕಡೆಯಿಂದ ನಿಮ್ಮ ಮಕ್ಕಳನ್ನ ಕೂಡ ಇಲ್ಲಿ ಓದಿಸ್ತಾರೆ. ಸೊ ನಿಮ್ಮ ಒಂದು ಬಿಸ್ನೆಸ್ಗೆ ಖಂಡಿತವಾಗ್ಲೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗುತ್ತೆ. ಯಾಕಂದರೆ ಟೆಕ್ನಾಲಜಿನ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಬಿಸ್ನೆಸ್ಗೆ ಯಾರು ತರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅದು ಮುಂದಿನ ಪೀಳಿಗೆ ಮಾತ್ರ. ಅಥವಾ ನಮ್ಮ ಕೈಲಾಗೋವರೆಗೂ ನಾವು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಈ ಮೂರನ್ನು ನಾವು ಮಾಡ್ತಾ ಹೋಗಬೇಕು. ವಿವರ್ಸ್ ಮುದ್ರಾ ಸ್ಕೀಮ್. ಈ ಒಂದು ಮುದ್ರಾ ಸ್ಕೀಮಲ್ಲಿ ಕೇವಲ ಕೈಮಗ್ಗದವ್ರಿಗೆ ಲೋನ್ ಸಿಗುತ್ತೆ. ಸೊ ನೀವು ಕೂಡ ಇಲ್ಲಿ ಅಪ್ಲೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಕೈಮಗ್ಗವನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಅದನ್ನು ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಏನು ಕೆಲಸ ಅಲ್ಲಿ ಉಳಿದಿದೆಯೋ ಈ ಸ್ಕೀಮ್ನ ಅಡಿಯಲ್ಲಿ ನೀವು ಲೋನ್ ತಗೊಂಡು ಖಂಡಿತವಾಗ್ಲೂ ನೀವು ನಿಮ್ಮ ಕೆಲಸವನ್ನು ಅಲ್ಲಿ ಮಾಡ್ಕೊಳ್ಬೋದು. https://www.mudra.org.in/ ಈ ವೆಬ್ಸೈಟ್ಗೆ ಹೋಗಿ ನೀವು ಕಂಪ್ಲೀಟ್ ಡೀಟೇಲ್ಸ್ನೂ ನೋಡ್ಬೋದು, ಹಾಗೆ ಲೋನ್ಗೆ ಕೂಡ ಅಪ್ಲೈ ಮಾಡ್ಬೋದು. ನೀವು ಈ ಸ್ಕೀಮಲ್ಲಿ ಲೋನ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಲೋನ್ ಡಿಲೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸ್ಕೀಮ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಕೂಡ ಇವರು ಕೊಲಾಬರೇಟ್ ಮಾಡಿದ್ದಾರೆ. ಸೊ ನಾನು ಹೇಳುವಂಥ ಈ ವೆಬ್ಸೈಟಲ್ಲಿ ಕೂಡ ನೀವು ಹೋಗಿ ನಿಮ್ಮ ಒಂದು ಲೋನ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. https://www.mudra.org.in/ ಯಾನ್ ಸಪ್ಲೈ ಸ್ಕೀಮ್. ಈ ಒಂದು ಸ್ಕೀಮ್ ನಡೆಯಲ್ಲಿ ನಿಮಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ರೀಸನೇಬಲ್ ರೇಟ್ಸ್ಗೆ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಗೂಗಲಲ್ಲಿ ನೀವು handlooms.nic.in ಅಂತ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಓಪನ್ ಮಾಡಿದ್ಮೇಲೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಹ್ಯಾಂಡ್ಲೂಮಲ್ಲಿ ಇರುವಂತಹ ಸ್ಕೀಮ್ಸ್ ಇದೆ, ಬಜೆಟ್ ಇದೆ, ಬೆನಿಫಿಷರೀಸ್ ಇದೆ, ಹ್ಯಾಂಡ್ಲೂಮ್ ಕ್ಲಸ್ಟರ್ಸ್ ಇದೆ, ದಿಲ್ಲಿ ಹಾತ್ ಪಾರ್ಟಿಸಿಪೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಇಂಡಿಯನ್ ಹ್ಯಾಂಡ್ಲೂಮ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಪ್ರತಿಯೊಂದನ್ನು ಫಸ್ಟ್ ನೀವು ಇಲ್ಲಿ ನಾಲೆಜ್ ಗೇನ್ ಮಾಡ್ಕೋಬೋದು. ಅಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಯಾವ ಒಂದು ರೇಂಜ್ಗೆ ಬೆಳೀತಾ ಇದೆ, ನೀವು ಯಾವ ಒಂದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅದನ್ನು ನೀವು ಖಂಡಿತವಾಗ್ಲೂ ಇಲ್ಲಿ ನೋಡಿ ಯಾವುದು ನಿಮಗೆ ಬೇಕೋ ಅದನ್ನು ಕಲಿತು ನಂತರ ನೀವು ಅದನ್ನು ನಿಮ್ಮ ಒಂದು ಹ್ಯಾಂಡ್ಲೂಮ್ ಸೆಂಟರಲ್ಲಿ ಅಥವಾ ಕೈಮಗ್ಗದಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟೈಲ್ ಡ್ಯಾಶ್ಬೋರ್ಡ್ ಇದೆ, ಟೆಂಡರ್ಸ್ ಇದೆ, ಅಡ್ವರ್ಟೈಸ್ಮೆಂಟ್ಸ್ ಇದೆ. ಹಾಗೆ ನೀವು ಹೀಗೆ ಕೆಳಗೆ ಬರ್ತಾ ಹೋದ್ರಿ ಅಂತಂದರೆ ಒಂದಷ್ಟು ವಿಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ದೇಶದ ಕೈಮಗ್ಗದಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಒಂದೊಂದು ರೀತಿಯಾದಂತಹ ಬಟ್ಟೆಯನ್ನು ನೇಯ್ತಾರೆ, ತಯಾರಿಸ್ತಾರೆ ಅನ್ನೋದಕ್ಕೆ ಈ ಒಂದಷ್ಟು ಹೆಸರುಗಳೇ ಸಾಕ್ಷಿ.
ಪಟೋಲಾ ಸಾರಿ ಗುಜರಾತಲ್ಲಿ, ಬಾಲರಾಮ್ಪುರಂ ಸಾರಿ ಕೇರಳದಲ್ಲಿ, ಚಂದೇರಿ ಸಾರಿ ಮಧ್ಯಪ್ರದೇಶದಲ್ಲಿ, ಜಮ್ದಾನಿ ಸಾರಿ ವೆಸ್ಟ್ ಬೆಂಗಾಲ್ನಲ್ಲಿ, ಈ ರೀತಿಯಾದಂತಹ ಬೇರೆ ಬೇರೆ ಸೀರೆಗಳು ನಮ್ಮ ದೇಶದ ಒಂದು ಗರಿಮೆಯನ್ನೇ ಹೆಚ್ಚಿಸುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋದ್ರಿ ಅಂತಂದ್ರೆ ಈ ಒಂದು ಹ್ಯಾಂಡ್ಲೂಮ್ ಸೆಕ್ಟರ್ನ ಕೈಮಗದ ಒಂದು ಉದ್ಯಮ ಏನಿದೆ, ಇದನ್ನ ಯಾವ ರೀತಿ ಅವರು ಮೇಲಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದನ್ನ ನೀವು ನೋಡ್ಬೋದು. ರಾ ಮೆಟೀರಿಯಲ್ಸ್ನ ಹೇಗೆ ನೀವು ತರಿಸ್ಕೊಳ್ಬಹುದು, ಯಾವ ರೀತಿ ನೀವು ನಿಮ್ಮ ಒಂದು ಬಿಸ್ನೆಸ್ನ ಅಪ್ಗ್ರೇಡ್ ಮಾಡ್ಬೋದು, ಪ್ರತಿ ಒಂದು ಡೀಟೇಲ್ಸ್ ನಿಮಗೆ ಈ ವೆಬ್ಸೈಟ್ ಅಲ್ಲಿ ಹಾಗೆ ಸಿಗುತ್ತೆ. myhandlooms.gov.in ಈ ವೆಬ್ಸೈಟ್ ಗೆ ನೀವು ಹೋಗಿ ನೋಡಿದ್ರೆ ಇಲ್ಲಿ ಮುದ್ರಾ ಲೋನ್ ಆಗಿರ್ಬೋದು, ಪ್ರತಿ ಒಂದು ಸ್ಕಿಲ್ ಅಪ್ಗ್ರೇಡೇಷನ್ ಆಗಿರ್ಬೋದು, ಎಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. ಪ್ರತಿ ಒಂದನ್ನು ನೀವು ಇಲ್ಲಿ ನೋಡಿ ಅದಕ್ಕೆ ತಕ್ಕ ಹಾಗೆ ಏನು ಪ್ರೊಸೆಸ್ ಇದೆಯೋ ಅದನ್ನ ನೀವು ಮಾಡಬಹುದು. ಸೊ ಈ ಒಂದು ಲಾಸ್ಟ್ ವೆಬ್ಸೈಟ್ ಏನು ನಿಮಗೆ ಮುದ್ರಾ ಲೋನ್ ಎಲ್ಲ ನಾನು ತೋರಿಸಿದೆ, ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಇದರ ಒಂದು ಪ್ರೊಸೆಸ್ನ ತಿಳ್ಕೋಬೇಕು ಅಂತಂದ್ರೆ ಲಾಗಿನ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಕೇವಲ ರಿಜಿಸ್ಟರ್ ಅಂತ ಕೊಟ್ಟು ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡಿದ್ರಿ ಅಂತಂದ್ರೆ ಪ್ರತಿಯೊಂದು ಪ್ರೊಸೆಸ್ ನಿಮಗೆ ಓಪನ್ ಆಗುತ್ತೆ. ಹಾಗೆ ನೀವು ಈಸಿಯಾಗಿ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬಹುದು. ಅಂದ್ರೆ ಈಗ ಏನು ನಿಮ್ಮ ಕೈಮಗದ ಬಿಸ್ನೆಸ್ ಇದೆ ಅದನ್ನ ಖಂಡಿತವಾಗ್ಲೂ ಒಂದು ದೊಡ್ಡ ಬಿಸ್ನೆಸ್ ಆಗಿ ನೀವು ಪರಿವರ್ತಿಸಬಹುದು. ಸೊ ಈ ಒಂದು ಗೌರ್ಮೆಂಟ್ ಸ್ಕೀಮ್ನ ಬೆನಿಫಿಟ್ನ ನೀವು ಖಂಡಿತವಾಗ್ಲೂ ಪಡ್ಕೊಂಡು ನಿಮ್ಮ ಕೈಮಗವನ್ನ ಮತ್ತೊಂದು ಲೆವೆಲ್ಗೆ ಖಂಡಿತವಾಗ್ಲೂ ತಗೊಂಡು ಹೋಗ್ಬೋದು. ಹಾಗೆ ನಿಧಾನಕ್ಕೆ ನೀವು ಅಪ್ಗ್ರೇಡ್ ಆಗ್ತಾ ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಲಾಂಚ್ ಆಗೋದ್ರಲ್ಲಿ ಕೂಡ ಸಂದೇಹ ಇರಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟಾಪಿಕ್. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದೆ, ಯಾರಾದರೂ ಕೈ ಮಗ್ಗ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಏನು ಮಾಡ್ತಿದ್ದೀರಿ ಅಥವಾ ನಿಮಗೇನು ತೊಂದರೆ ಬರ್ತಾ ಇದೆ, ನಮ್ಮ ಕಡೆಯಿಂದ ಯಾವ ಇನ್ಫಾರ್ಮೇಷನ್ ಬೇಕು, ಪ್ರತಿಯೊಂದನ್ನು ನಾನು ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 800ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು, ಹೋಗಿ ಬರ್ತೀನಿ. ನಮಸ್ತೆ.